ಪಂಚಾಯತ್ ಇಲಾಖೆಯಲ್ಲಿ ಭರ್ಜರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದು ಹುದ್ದೆಗಳಿಗೆ ಭರ್ಜರಿ ನೇಮಕಾತಿ ಪ್ರಕ್ರಿಯೆ ಇದ್ದುದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಾರಂಭ ಆಗಲಿದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಹುದ್ದೆಗಳ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆಯುವ ಸಲುವಾಗಿ ಅಪಾಸ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಇರಿ ಸ್ನೇಹಿತರೆ ವಿಡೋ ವಿಡಿಯೋನ ಪ್ರಾರಂಭ ಮಾಡೋಣ ನಾನು ತೇಜಸ್ವಿನಿ ಜೆ ಅಂತ ಹೇಳ್ತಾ ಹುದ್ದೆಗಳ ವಿವರವನ್ನು ನೋಡೋದಾದರೆ ಲೆಕ್ಕಾಧೀಕ್ಷಕರ ಹುದ್ದೆಗಳು ಎರಡುನೂರ ತೊಂಬತ್ನಾಲ್ಕು ಇದೆ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳು ಏಳ್ನೂರ ಮೂರು ಇದೆ ಯೋಜನಾ ಸಹಾಯಕರ ಹುದ್ದೆಗಳು ಮುನ್ನೂರ ಐವತ್ತು ಎರಡು ಇದೆ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳು ಏಳ್ನೂರ ಇಪ್ಪತ್ನಾಲ್ಕು ಇದೆ ಶೀಘ್ರ ಲಿಪಿಗಾರರ ಹುದ್ದೆಗಳು ನಾಲ್ಕುನೂರ ಹದಿಮೂರು ಇದೆ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳು ಒಂಬತ್ನೂರ ಮೂರು ಇದೆ ಸ್ನೇಹಿತರೆ ಇದಕ್ಕಿಂತ ಹಿಂದೆ ನಾನು ಒಂದು ವಿಡಿಯೋನ ಮಾಡಿದ್ದೆ ಎಸ್ ಡಿ ಎ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ತಯಾರಿ ಇರಬೇಕು ಜೊತೆಗೆ ಹದಿನೂ ಹದಿಮೂರು ನೂರು ಚಿಲ್ಲರೆಯ ಹುದ್ದೆಗಳನ್ನು ಕಾಲ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಸೊ ಆ ವಿಡಿಯೋದ ಲಿಂಕನ್ನು ಕೂಡ ನಾನು ಮೇಲೆ ಕಾಣಿಸುವಂಥ ಐ ಬಟನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ನೋಡಬಹುದಾಗಿದೆ ಜೊತೆಗೆ ಇನ್ನುಳಿದಂಥ ಹೆಚ್ಚಿನ ಹುದ್ದೆಗಳು ಕೂಡ ಇಲ್ಲಿದೆ ಅದು ಆ ಹುದ್ದೆಗಳ ಮಾಹಿತಿಯನ್ನು ನೋಡೋದಾದರೆ ಬೆರಳುಚ್ಚುಗಾರರ ಹುದ್ದೆಗಳು ಏಳ್ನೂರ ಮೂವತ್ತು ಇದೆ ವಾಹನ ಚಾಲಕರ ಹುದ್ದೆಗಳು ಐನೂರ ಇಪ್ಪತ್ತ್ಮೂರು ಇದೆ ದಲಾಯತ್ ಹುದ್ದೆಗಳು ಹನ್ನೆರಡು ನೂರ ಹದಿಮೂರು ಹುದ್ದೆಗಳಿವೆ ಒಟ್ಟು ಏಳು ಸಾವಿರದ ಇಪ್ಪತ್ತೊಂದು ಹುದ್ದೆಗಳು ಸ್ನೇಹಿತರು ಇನ್ನುಳಿದಂತಹ ಹುದ್ದೆಗಳು ಯಾವುವು ಇದೆ ಅಂತ ನೋಡೋದಾದ್ರೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಂತ ಮೂವತ್ತು ಹುದ್ದೆಗಳಿವೆ ಉಪ ಕಾರ್ಯದರ್ಶಿ ಅಂತ ಅರವತ್ತೊಂಬತ್ತು ಹುದ್ದೆಗಳಿವೆ ಮುಖ್ಯ ಲೆಕ್ಕಾಧಿಕಾರಿ ಅಂತ ಮೂವತ್ತು ಹುದ್ದೆಗಳಿವೆ ಸಹಾಯಕ ಕಾರ್ಯದರ್ಶಿ ಅಂತ ಎರಡುನೂರ ಅರವತ್ತೈದು ಹುದ್ದೆಗಳಿವೆ ಸಹಾಯಕ ನಿರ್ದೇಶಕರು ಅಂತ ಎರಡುನೂರ ಇಪ್ಪತ್ತಾರು ಹುದ್ದೆಗಳು ತಾಲೂಕು ಯೋಜನಾಧಿಕಾರಿ ಅಂತ ಐವತ್ತು ಹುದ್ದೆಗಳು ಲೆಕ್ಕಾಧಿಕಾರಿ ಅಂತ ಐವತ್ಮೂರು ಹುದ್ದೆಗಳು ಯೋಜನಾ ನಿರ್ಣಾಯಕ ಮತ್ತು ಯೋಜನಾ ನಿರ್ಣಾಯಕ ಮತ್ತು ಮೌಲ್ಯಮಾಪನ ಅಧಿಕಾರಿ ಅಂತ ಮೂವತ್ತೆಂಟು ಹುದ್ದೆಗಳಿವೆ ಸ್ನೇಹಿತರೆ ಸಹಾಯಕ ಲೆಕ್ಕಾಧಿಕಾರಿ ಅಂತ ಐವತ್ತು ಹುದ್ದೆಗಳು ಒಟ್ಟು ಹುದ್ದೆಗಳು ಏಳು ಸಾವಿರದ ಇಪ್ಪತ್ತೊಂದು ಹುದ್ದೆಗಳು ಸ್ನೇಹಿತರೆ ಸೊ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಶೀಘ್ರದಲ್ಲಿ ಸರ್ಕಾರ ಇದ್ದುದು ಅಧಿಕೃತವಾದಂತಹ ಗೆಜೆಟೆಡ್ ನೋಟಿಫಿಕೇಶನ್ ಅನ್ನ ಹೊರಗಡೆ ತರಲಿದೆ ಸ್ನೇಹಿತರೆ ಅದು ವಿದಿನ್ ಫಿಫ್ಟೀನ್ ಡೇಸಲ್ಲಿ ಸೊ ಹಾಗಾಗಿ ಸೊ ಸರ್ಕಾರನೇ ಹೇಳಿಕೊಂಡಿರುವ ಹಾಗೆ ಹದಿನೈದು ದಿನದಲ್ಲಿ ಗೆಜೆಟೆಡ್ ನೋಟಿಫಿಕೇಷನ್ ಬಂದಾದ ಮೇಲೆ ಶೀಘ್ರದಲ್ಲಿ ನೋಟಿಫಿಕೇಷನ್ ಕೂಡ ನಿಮಗೆ ಹೊರಗೆ ಹೊರಗಡೆ ಬರುವಂಥ ಸಾಧ್ಯತೆ ಇರೋದರಿಂದ ಎಲ್ಲ ಸ್ನೇಹಿತರಲ್ಲಿ ಒಂದೇ ಒಂದು ವಿನಂತಿ ಏನಪ್ಪ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇವತ್ತಿನಿಂದಲೇ ತಯಾರಿಯನ್ನು ನಡೆಸಿ ಸೊ ಅಧಿಕೃತವಾದಂಥ ನೋಟಿಫಿಕೇಶನ್ ಬಂದಾದ ಮೇಲೆ ನಮಗೆ ಗೊತ್ತಾಗುವುದು ಯಾವ ಯಾವ ಹುದ್ದೆಗಳಿಗೆ ಯಾವ ಯಾವ ರೀತಿಯಾದಂಥ ವಿದ್ಯಾರ್ಹತೆ ಇದೆ ಏನೋ ವಯೋಮಿತಿಗಳ ವಯೋಮಿತಿಗಳ ಏನಿದೆ ಮತ್ತು ಯಾವ ಯಾವ ರೀತಿಯಾದಂತಹ ಸ್ಕೇಲನ್ನು ನೀವು ಪಡೆದುಕೊಳ್ಳಬಹುದು ಅನ್ನೋವಂಥ ಎಲ್ಲ ಮಾಹಿತಿ ಕೂಡ ನಮಗೆ ಅಧಿಕೃತವಾಗಿ ನೋಟಿಫಿಕೇಷನ್ ಬಂದಾದ ಮೇಲೆ ಗೊತ್ತಾಗುತ್ತೆ ಸ್ನೇಹಿತರೆ ಆವಾಗಲೂ ಕೂಡ ಆ ಒಂದು ಮಾಹಿತಿಯನ್ನು ನಿಮಗೆ ಮಾಹಿತಿಯನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲ ಸ್ನೇಹಿತರಲ್ಲಿ ಒಂದೇ ಒಂದು ಕಳಕಳಿಯ ವಿನಂತಿ ಏನಂತಂದರೆ ನಮ್ಮ ಅಕಾಡೆಮಿಯನ್ನು ಇದೇ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಇರಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಅಪಾಜ್ ಅಕಾಡೆಮಿಯನ್ನು ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ಎಲ್ಲ ಸ್ನೇಹಿತರಿಗೂ ಕೂಡ ಈ ಮಾಹಿತಿಯನ್ನು ಸೇರ್ ಮಾಡಿ ಆದಷ್ಟು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ಇವತ್ತಿನಿಂದ ಪ್ರಾರಂಭಗೊಳಿಸಿ ಥ್ಯಾಂಕ್ ಯು